ಎಲ್ಲವೂ ಕೂಡ ಲಕ್ಷ ಲಕ್ಷ ವ್ಯವಹಾರ ಇವ್ರದ್ದು, ಕೈಯಲ್ಲಿ ದುಡ್ಡನ್ನು ಇಟ್ಕೊಂಡಿದ್ದಾರೆ, ಎಲ್ಲವೂ ಕೂಡ ಮಾತಲ್ಲೇ ಮುಗ್ದೋಗ್ಬಿಡುತ್ತೆ. ಎಷ್ಟು ಕಾನ್ಫಿಡೆಂಟ್ ಆಗಿ ಮಾಡ್ತಾ ಇದ್ದಾರೆ ಕೂಡ, ಮೋಸವನ್ನು ಮಾಡೋದು ಕೂಡ ತುಂಬ ಕಾನ್ಫಿಡೆಂಟ್ ಆಗಿ ಮಾಡ್ತಾ ಇರುವಂಥದ್ದು. ಜನರಿಗೆ ಪಂಗ್ನಾಮವನ್ನು ಹಾಕಬೇಕು ಅಂದರೆ ಈ ರೀತಿಯ ಕಾನ್ಫಿಡೆನ್ಸ್ ಇರಲೇಬೇಕು. ಅದು ಕೂಡ ಇವ್ರಿಗೆ ಸಿ ಎಂ ಕೂಡ ಗೊತ್ತಂತೆ, ಮಿನಿಸ್ಟರ್ ಕೂಡ ಗೊತ್ತಂತೆ, ಕೆ ಪಿ ಟಿ ಸಿ ಎಲ್ಲಲ್ಲಿ ಏನು ಕೆಲಸ ಬೇಕಿದ್ರೂ ಮಾಡಿಕೊಡ್ತಾರಂತೆ. ಆದರೆ ಕಂಡೀಷನ್ ಸಪ್ಲೈ, ಕಂಡೀಷನ್ ಒಂದೇ, ಹಣ ದುಡ್ಡು ಕೊಡಬೇಕಷ್ಟೇ. ನಾವು ಕೇಳಿದಷ್ಟು ದುಡ್ಡು ಕೊಟ್ಟರೆ ನಿಮಗೆ ಕೆಲಸ ಕೊಡಿಸ್ತೀವಿ, ಯಾಕಂದರೆ ನಾವು ಇದರಲ್ಲಿ ಪಂಟ್ರಿ, ನಮಗೆ ಸಿ ಎಂ ಕೂಡ ಗೊತ್ತಿದೆ, ಸಚಿವರು ಕೂಡ ಗೊತ್ತಿದ್ದಾರೆ, ಇಲಾಖೆಯಲ್ಲಿ ಅಧಿಕಾರಿಗಳು ಕೂಡ ನಮ್ಮ ಜೊತೆಯಲ್ಲಿ ಇದ್ದಾರ್ರಿ ಅಂತ ಹೇಳ್ತಾ ಇರುವಂಥದ್ದು. ಇಲ್ಲಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಹಾಗಾದರೆ ಇಡೀ ಪ್ರಕರಣದ ಕಿಂಗ್ ಪಿನ್ ಯಾರು? ಈಗ ನೋಡಿದ್ರೆ ದೃಶ್ಯಾವಳಿಯಲ್ಲಿ ಅವರ ಅಡ್ರೆಸ್ ಏನು, ಅವರ ನಾಮಧೇಯ ಏನು ನೋಡಿ. ಜನರಿಗೆ ಈ ರೀತಿಯಾಗಿ ಆಮರಿಸ್ತಾ ಇರುವಂಥದ್ದು ಮಧುಕುಮಾರ್, ಶಶಿಕುಮಾರ್ ಅಂತ ಈ ಇಬ್ಬರು ಇದ್ದಾರಲ್ವಾ, ಇಡೀ ಪ್ರಕರಣದ ಕಿಂಗ್ ಪಿನ್ಗಳು ಇವರು. ಇವ್ರ ಜೊತೆಗೆ ಕೆ ಪಿ ಟಿ ಸಿ ಎಲ್ನ ಲೆಕ್ಕಾಧಿಕಾರಿ ರಂಗನಾಥ್ ಕೂಡ ಸೇರಿಕೊಂಡಿದ್ದಾರೆ. ಗಮನಿಸಬೇಕಾದಂಥ ವಿಚಾರ, ಓದಿರುವಂಥದ್ದು ಕೇವಲ ದುಡ್ಡು ಮಾಡಲಿಕ್ಕೆ ಮಾತ್ರನಾ ಈ ರಂಗನಾಥ್ ಅಂತ ಮಹಾಶಯ ಅಂತ? ಯಾಕಂದರೆ ಜನರಿಗೆ ಯಾಮರ್ಸ್ಲಿಕ್ಕಂತಲೇ ಈ ಕಿಲಾಡಿ ಮಧುಕುಮಾರ್, ಶಶಿಕುಮಾರ್ ಇದ್ದಾರೆ. ಇವರಿಗೆ ಸಾಥನ್ನು ಕೊಡ್ತಾ ಇರುವಂಥದ್ದು ಲೆಕ್ಕಾಧಿಕಾರಿ ರಂಗನಾಥ್. ಜೆ ಪಿ ನಗರದ ಮಧುಕುಮಾರ್, ಕೆ ಆರ್ ನಗರದ ಶಶಿಕುಮಾರ್ ಇದ್ದಾರಲ್ವಾ, ಇವರಿಗೆ ಲೆಕ್ಕಾಧಿಕಾರಿ ರಂಗನಾಥ್ನ ಚೇಂಬರ್ ಅಡ್ಡ ಆಗಿರುವಂಥದ್ದು. ಎಲ್ಲ ವ್ಯವಹಾರಗಳು ಕೂಡ, ಎಲ್ಲ ಲೇವಾದೇವಿ ಹಣದ ವ್ಯವಹಾರ ಎಲ್ಲವೂ ಕೂಡ ರಂಗನಾಥ್ ಅವರ ಚೇಂಬರ್ನಲ್ಲಿ ನಡೆಯುವಂಥದ್ದು. ಏನ್ ಕೆಲಸ ಆಗಬೇಕು ಅಂದ್ರೂ ಕೂಡ ಇದೇ ಚೇಂಬರ್ನಲ್ಲಿ ಡೀಲ್ ಅನ್ನ ಕುದುರಿಸ್ತಾರೆ. ಯಾವ ಕೆಲಸ, ಎಷ್ಟು ಅಮೌಂಟ್, ಈ ಡೀಲ್ ನಡೆಯೋದೆಲ್ಲವೂ ಕೂಡ ಕಚೇರಿಯಲ್ಲಿಯೇ, ಅದು ಲೆಕ್ಕಾಧಿಕಾರಿಗಳ ಕಚೇರಿಯಲ್ಲಿ. ಹಾಗಾದ್ರೆ ಚೇರ್ ಬಿಟ್ಕೊಟ್ಟಂತ ರಂಗನಾಥ್ಗೆ ಸಿಕ್ಕ ಕಮಿಷನ್ ಎಷ್ಟು ಗೊತ್ತಾ? ಈಗ ಇವರನ್ನ ನಂಬಿಕೊಂಡು ಹಣ ಕೊಟ್ಟಿದ್ದಾರಲ್ವಾ, ಅವರೆಲ್ಲ ಬೇದಿಗೆ ಬಂದಿದ್ದಾರೆ. ಮತ್ತೊಂದು ಕಡೆ ಇಡೀ ಭ್ರಷ್ಟ ಅಧಿಕಾರಿಗಳ ಬೆನ್ನಿಗೆ ನಿಂತಿದ್ಯಾ ಇಡೀ ಯೂನಿಯನ್ ಟೀಮ್ ಅನ್ನುವ ಪ್ರಶ್ನೆ ಕೂಡ ಈಗ ಹುಟ್ಕೊಂಡಿರುವಂಥದ್ದು. ಹಲೋ, ಬಾಲಣ್ಣ ನಿನ್ನೆ ಬಂದಿದ್ದ? ಈಗ ಇಲ್ಲಿ ಬರ್ತಾ ಇರೋದು ಏನು ಗೊತ್ತಾ, ನನ್ನ ಪಾರ್ಟ್ನರ್ಶಿಪ್ ಅಂತ ಬತ್ತಾಯ್ತಿ ಇಲ್ಲ ವಿಷಯ. ಈಗ ಬರ್ತಾ ಇರೋದು ಹಂಗೇನೆ, ಇಲ್ಲಿ ಈಗ ನನ್ನ ಚೇಂಬರ್ ಇಟ್ಕೊಂಡು ನೀನೇ ಸೇರ್ಸ್ ಮಾಡ್ತದೆ ಅಂತ ಬರ್ತಾ ಇರೋದು ಇಲ್ಲಿ. ನಾನು ತಲೆ ಕಸ್ಕೊಂಡು ಈಗ ಬರ್ತಾ ಇರೋದು ಹಂಗೇನೆ, ಈಗ ತಲೆ ಕಸ್ಕೊಂಡು ನಾನು ಶೇರ್ ಆಗಿದ್ದೀನಿ ಅಂತ ಇವರು. ಈಗ ಇಷ್ಟೇ ಅವ್ರ ಏನ್ ಹೇಳ್ತಾ ಇದಾರೆ, ಅವ್ರ ಯಾರೇ ಬಂದ್ರು ನನ್ನವರೆಗೂ ಬಿಡಬೇಡಿ, ನೀವು ಅವಾಯ್ಡ್ ಮಾಡಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರ. ಇವ್ರಿಗೆ ಕೇಳಿದಾಗ ರಂಗನಾಥ್ ಸರ್ ಚೇಂಬರ್ ಅಂದ್ರೆ ನೀವು ಸರ್ ಒಂದ್ಸಲ ಕೇಳಿದೆ ನಾನು, ಆಕ್ಚುಲಿ ಫಸ್ಟ್ ಲೆಟರ್ ತಗೊಂಡು ಬಂದಾಗ ರಂಗನಾಥ್ ಸರ್ ಅಂದ್ರೆ ಒಳಗೆ ಹೋಗಿ ಅಂತ ಅಂದಿದ್ರು. ಆಕ್ಚುಲಿ ನಾನು ಇಲ್ಲೇ ಬಂದು ತಗೊಂಡು ಹೋಗಿದ್ದೀನಿ. ಅಲ್ಲ ಸರ್, ಈಗ ನಿಮಗೆ ಪರಿಚಯ ಇಲ್ದಿರೋರು ಹೇಗ್ದಮ್ಮ ನಿಮ್ ಚೇಂಬರಲ್ಲಿ ಬಂದು ಲೆಟರ್ ಕೊಡ್ತಾರಂದ್ರೆ ಏನು ಸರ್? ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸ ಮಾಡೋರಿಗೆ ಎಲ್ಲಿವರೆಗೂ ಬರ್ತೀರಪ್ಪ ಕೆಲಸ ಮಾಡ್ಬೇಕಾರೆ? ಕೆಲಸ ಮಾಡೋದಲ್ಲ ಸರ್, ನಿಮ್ ಚೇಂಬರ್ ಅಲ್ಲಿ ಲೆಟರ್ ಕೊಡ್ತಾರೆ ಸರ್, ಅಪಾಯಿಂಟ್ ಲೆಟರ್ ಗೌರ್ಮೆಂಟ್ ಸರ್. ಕೆಲಸ ಸರಿ ಮೇಡಮ್, ಈಗ ಕೆಲಸ ಮಾಡಿಸ್ಕೊಡಕ್ ಬರೋಂತವ್ರು. ಈಗ ನನ್ ಕೇಳ್ಕೊ ಬರ್ತಾರಲ್ಲ, ಏನ್ ಮಾಡ್ಲಿ? ಯಾರು ಯಾರು ಕೊಟ್ಟಿರೋರು? ನಾನೇ ಹೆಸರು ಹಾಕೊಂಡು ಮಾಡಿದಾರಲ್ಲ ನೀವು. ಅಲ್ಲ ಅಲ್ಲ, ಯಾರು ಬರ್ತಾರ ಹೇಳಿ? ಅದು ಬಾಲಕುಮಾರ್. ಯಾರು ಬಾಲು? ಬಾಲು ಅಂತ ಅವತ್ತು ಹೇಳಿರಲ್ವಾ? ಬಾಲು ಅಂದ್ರೆ ಅವ್ನು ಅಮ್ಮಟ ಕ್ಲಿಯರ್ ಆಯ್ತಲ್ಲ, ಆಗ್ಲಿ ಮೂರ್ ತಿಂಗಳಾಯ್ತು ಕ್ಲಿಯರ್ ಆಗಿ ಕೊತ್ತಾನವ್ರು. ಕಾವ್ಯ ಅನ್ನೋರ್ದು? ಯಾರು ಕಾವ್ಯ? ಕಾವ್ಯ ಯಾರು? ಕಾವ್ಯ ಅಂತ ಕ್ಲಿಯರ್ ಆಗಿದೆ. ಯಾರು ತಲೆ ಕೆಟ್ಟು ಚೇಂಬರ್ ಬಂದು ಕಲೆಕ್ಟ್ ಮಾಡ್ತಾರೆ ಮತ್ತೆ ನನ್ನ ಹೆಸರು ಸಂಬಂಧ ಇಲ್ಲ ಅಂತ ಹೇಳಿ? ಅದಕ್ಕೂ ನನಗೂ ಸಂಬಂಧ ಇಲ್ಲ, ಯಾರು ಕೊಟ್ಟಿರಿ ಹೋಗಿ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ. ಹೌದಾ? ಅಷ್ಟೇ, ನೀವು ತಲೆ ಕೆಟ್ಟಬೇಡಿ ಅದಕ್ಕೆ. ಈಗ ತಲೆ ಕೆಟ್ಟಲ್ಲ,
ಈಗ ಹೇಳ ಈಗ ನಾನು ಕರ್ದಿದ್ದಪ್ಪ ನಿಮ್ಗೆ ನನ್ನಂತೆ ಕೊಟ್ಟಿದ್ದಾನೆ ಇನ್ನು ಸರಿ ಈಗ ಫೋಟೋ ನನ್ನ ಚೇಂಬರ್ ಎಲ್ಲ ಫೋಟೋ ತೆಗ್ದವ್ರಲ್ಲ ಯಾರು ಯಾರು ಫೋಟೋ ತೆಗ್ದು ಹೋಗಿರೋದು ಯಾರು ಯಾರು ಗೊತ್ತಿಲ್ಲಲ್ಲ ಮತ್ತ ಎಲ್ಲರದು ಕ್ಲಿಯರ್ ಆಗಿದೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಎಲ್ಲರೂ ಯಾರು ಸಂಬಂಧಪಟ್ಟಿರೋ ಗುರ್ತಾರೆ ತಲೆ ಕೆಡಿಸ್ಕೊಳ್ಳೋದು ಸರಿ ಈಗ ಬರ್ತೀವಿ ಮನೆ ತಗೋ ಸಿಗ್ತೀರಾ ಮನೆ ತಗೋ ಬರ್ತೀನಿ ಸಿಗ್ತೀರಾ ಇವತ್ತು ಇವತ್ತು ಸ್ವಲ್ಪ ಒಂದು ಸೂರ ತಿನ್ಕಣ ಬೆಳಗ್ಗೆ ಅಲ್ಲಿಗೆ ಬರ್ತೀನಿ ಬಿಡಿ ಆಫೀಸು ಎಷ್ಟೊತ್ತಿಗೆ ಬರ್ತೀನಿ ಅಂತ ಸೂರ್ಯ ಒಂದು ಗಂಟೆಗೆ ನಾನು ಬರಲೇಬೇಕು ನಾಳೆಗೆ ಸರಿ ಬಿಡಿ ಬಂದೇ ಮಾಡಕ್ಕೆ ಪಾಪ ನಿಮ್ಗೆ ತೊಂದರೆ ಆಗ್ಬೋದು ಅದು ನನಗೆ ತೊಂದರೆ ಆಗ್ತಿದೆ ನಾನು ಬರ್ದೆ ಹೋದ್ರೆ ಮತ್ತೆ ತೊಂದರೆ ಅಲ್ಲ ಈಗ ಹೇಳ್ತೀನಿ ಸಂಬಂಧ ಇಲ್ಲ ಅಂತ ಹೇಳಿ ಯಾವಾಗ ಯಾವ ಬಂದ್ರು ಹೇಳಿ ಅಷ್ಟೇ ತಲೆಗೆ ತಗೊಳ್ಳಿ ನೀವು ಅದಕ್ಕೆ ನೀವು ರೀ ಮಾಡ್ತೀರಾ ಹ್ಮ್ ಆಯ್ತು ನಾಳೆ ಹತ್ತುವರೆ ಹನ್ನೊಂದು ಹತ್ತು ಹನ್ನೊಂದು ಗಂಟೆ ಒಳಗೆ ಬರ್ಬೇಕು ಇಲ್ಲಿಗೆ ಸರಿ ಆಯ್ತು ಬಿಡಿ ಇವರಿಂದ ಕಾಲ್ ಮಾಡ್ತಿದ್ದು ಸರ್ ರಾಜಾರಶ್ವಾಗಿ ಹೇಳ್ತಾ ಇದಾರೆ ನೀವು ತಲೆ ಕೆಡಿಸ್ಕೋಬೇಡಿ ಬಿಡಿ ಅಂತ ಹೇಳಿದ್ರೆ ಇಲ್ಲ ಸರ್ ಈಗ ಒಳಗಡೆ ಬಿಟ್ಕೊಂಡು ಕೆಲಸ ಮಾಡ್ತಾ ಇದ್ದೀರಾ ನಿಮ್ಮ ಚೇಂಬರ್ನ ಅವ್ರು ಉಪಯೋಗಿಸ್ಕೊಳ್ತಾ ಇದ್ದಾರೆ ನೀವು ಇಷ್ಟು ನೀಟಾಗಿ ಮಾತಾಡ್ಬೇಕಾದ್ರೆ ಬಂದು ಕೇಳ್ತಾ ನೀವು ತಲೆ ಕೆಡಿಸ್ಕೋಬೇಡಿ ಅಂತ ನಾನು ಇದ್ದೀನಿ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದಾರೆ ಅಂದರೆ ಸೊ ಅದರಲ್ಲಿ ನಿಮ್ಮ ಪಾಲ್ ಎಷ್ಟು ನೀವು ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ದೀರಾ ಏನು ಗೊತ್ತಿಲ್ಲ ಯಾರು ಪಾಲ್ಕುಮಾರ್ ಬಂದಾಗ ಅವತ್ತು ನೀವು ಒಂದು ಕಂಪ್ಲೇಂಟ್ ಮಾಡ್ಬೋದಾಗಿತ್ತಲ್ಲ ಒಂದು ಎಫ್ ಐ ಆರ್ ಮಾಡಿಸ್ಬೇಕಾಗಿತ್ತಲ್ವ ಯಾಕೆ ಮಾಡ್ತಿಲ್ಲ ಕಂಪ್ಲೇಂಟ್ ಕೊಡ್ತೀನಿ ಫಸ್ಟ್ ಟೈಮ್ ಕ್ಲಿಯರ್ ಮಾಡಿ ನೀವು ಯಾಕೆ ಕೊಟ್ಟಿಲ್ಲ ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ ಓರೆಲ್ಲ ಗೊತ್ತಾಡೋ ಅಂತ ವಿಚಾರ ಅದು ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ನೀವು ಇಂಥ ಫ್ರಾಡ್ಗಳು ಒಳಗಡೆ ಬಿಟ್ಕೊಂಡು ಕೆಲಸ ಮಾಡ್ತೀರಾ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಆ ಐ ಡಿ ಕಾರ್ಡು ಫೇಕು ನಿಮ್ಮ ಚೇಂಬರ್ನ ಉಪಯೋಗಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಒಂದು ಕ್ಯಾಂಡಿಡೇಟ್ಗೆ ನಿಮ್ಗೆ ಎಷ್ಟು ಸರ್ ಶೇರ್ ಆಗಾದ್ರೆ ಇಷ್ಟು ಜನರಿಗಾಗಿರೋದು ಫೇಕ್ ಲೆಟರ್ ಮಾಡಿ ಶಾಲಿನಿ ಅಂದ್ಬಿಟ್ಟು ಹುಡುಗಿ ಪೊಲೀಸರು ರಿಟೈರ್ಡ್ ಆಫೀಸರ್ ಮಗಳು ಗಂಡ ಹೆಂಡತಿ ಡಿವೈಡ್ ಆಗೋ ಲೆಕ್ಕಕ್ಕೆ ಬಂದು ಸೂಸೈಡ್ ಮಾಡ್ಕೊಂಡಿದ್ದ ಹುಡುಗಿ ಎರಡು ಸಲ ಅಟ್ಯಾಕ್ ಮಾಡಿ ಇದಾಗಿದ್ದಕ್ಕೆ ಇದು ಮಾಡ್ಕೊಂಡಿದ್ದಾರೆ ಸರ್ ಈಗ ಮಧು ಕುಮಾರ್ ಅನ್ನೋರು ಅವ್ರ ಹೆಸರು ಶಶಿ ಶಶಿ ಅವ್ರ ಹುಡುಗಿ ಹೆಸರು ಕಾವ್ಯ ಮಧು ಕುಮಾರ್ ಅನ್ನೋರು ಕಾವ್ಯ ಅವ್ರಿಗೆ ಒಂದು ಜೂನಿಯರ್ ಅಸಿಸ್ಟೆಂಟ್ ಜಾಬ್ ಕೊಡಿಸ್ತೀನಿ ಕೆ ಪಿ ಟಿ ಸಿಯಲ್ಲಿ ಮೈಸೂರಲ್ಲಿ ಅಂತೇಳಿ ಸುಮಾರು ಒಂದು 28 ಲಕ್ಷ ರೂಪಾಯಿ ತೊಗೊಂಡಿದ್ದಾರೆ ಆಫರ್ ಲೆಟ್ರ್ ಕೊಟ್ಟಿದ್ದಾರೆ ಸೊ ಅದನ್ನು ರಂಗನಾಥ್ ಅವ್ರಿಗೆ ಗಮನಕ್ಕಿದೆ ಸೊ ಅವ್ರ ಕಡೆಯಿಂದ ಕೊಡಿಸಿದ್ದೀವಿ ಅಂತ ಹೇಳ್ತಾರೆ ಆ ವ್ಯಕ್ತಿ ಬಗ್ಗೆ ನಿಮಗೆ ಗೊತ್ತಾ ಸರ್ ಮಧು ಕುಮಾರ್ ವ್ಯಕ್ತಿ ನನಗೆ ಗೊತ್ತಿಲ್ಲ ನನ್ನ ಪರಿಚಯ ಆಗಿದ್ದು ಶಶಿಕುಮಾರ್ ಅಂತ ಒಂದು 4 ವರ್ಷದಿಂದ ಅಷ್ಟೇ ಪರಿಚಯ ಆಗಿತ್ತು ಅವನಿಗೆ ಕೆಲಸ ಕಾಂಟ್ರಾಕ್ಟ್ ಬೇಸ ಕೆಲಸ ಮಾಡ್ತಿದ್ದೆ ಬರ್ತಿದ್ದೆ ಅಷ್ಟೇ ಬೇರೆ ಇನ್ನೇನಿಲ್ಲ ಅಂತ ಈಗ 28 ಲಕ್ಷ ರೂಪಾಯಿ ತೊಗೊಂಡಿರೋದು ನಿಮ್ಗೆ ಗಮನಕ್ಕೆ ಬಂದಿದೆ ಸರ್ ನಮಗೆ ಬಂದಿಲ್ಲ ನನಗೆ ಈಗ ನೀವು ಯಾರಿಗೂ ತೊಗೊಂಡಿದ್ರು ಬಂದು ನೀವೇ ಸೆಟ್ ಅವ್ರು ಇನ್ನು ಇದು ಮುಂಚೆ ಅವನು ಬಾಲಕುಮಾರ್ ಅವನು ಬಂದು ಇದೇ ರೀತಿ ನನ್ನ ಹೆಸರು ಮಾಡೋದಕ್ಕೆ ಬಂದೋದಕ್ಕೆ ನಾನು ಕಾಂಟ್ಯಾಕ್ಟ್ ಮಾಡೋದು ಏನು ವಿಷಯ ಕ್ಲಿಯರ್ ಮಾಡಪ್ಪ ನನ್ನ ಹೆಸರಲ್ಲಿ ಆನ್ ಮಾಡ್ಬೇಡ ಅಂತ ಹೇಳಿದ್ದೆ ಅಷ್ಟೇ ಅದಾದಮೇಲೆ ಎಲ್ಲ ಕ್ಲೋಸ್ ಆಗಿರ್ಬೇಕು ನಾನು ಅಂದ್ಕೊಂಡೆ ನಾನು ಇನ್ನೂ ಆಗಿರಲಿಲ್ಲ ಈಗ ನೀವು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಈಗ ಒಂದು ವ್ಯಕ್ತಿ ಮೇಲೆ ಒಂದು ಸರ್ಕಾರಿ ಅಧಿಕಾರಿ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ದುಡ್ಡು ಕೊಟ್ಟಿದ್ದೀನಿ ಅಂತೇಳಿ ನೀವು ಅವ್ರನ್ನ ಸರ್ಟಿಫಿಕೇಟ್ ಮಾಡ್ಕೊಂಡಿರ್ಬೋದು ಅಂತೇಳಿ ನಾನು ಸುಮ್ಮನೆ ಅದೇ ಅಂತ ಹೇಳ್ತಿರಲ್ವಾ ನೀವು ಯಾಕೆ ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಅಂದ್ರೆ ನಿಮಗೂ ಅವ್ರಿಗೂ ಏನಾದರೂ ಇಲ್ಲಪ್ಪ ಪಾರ್ಟ್ನರ್ಶಿಪ್ ಯಾವುದೇ ಪಾರ್ಟ್ನರ್ಶಿಪ್ ಇಲ್ಲ ನಂದು ನನ್ನ ಕೆಲಸ ಆಯ್ತು ಅಷ್ಟೇ ಇದು ನನ್ನ ಅವರು ಮಿಸ್ಯೂಸ್ ಮಾಡ್ಕೊಂಡಿರೋ ನನ್ನ ಹೆಸರನ್ನ ಅಲ್ಲ ನಿಮ್ಗೆ ಗೊತ್ತಾಯ್ತಲ್ಲ ಸರ್ ಮಿಸ್ಯೂಸ್ ಆಗಿರೋದು ಅದು ನನಗೆ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟಿಲ್ಲ ಕೊಡಬೇಕಾಯ್ತು ಕೊಟ್ಟಿಲ್ಲ ತಪ್ಪಾಗಿದೆ ನಂದು ಅಷ್ಟೇ ತಪ್ಪಾಗಿರೋದು ನಾನು ಕೊಡದಿರೋದು ಸೊ ಈಗ ನೀವು ಕಾಲ್ ಮಾಡ್ತೀರಾ ಅವ್ರು ಹೇಳ್ತಾರೆ ಎದುರ್ಕೋಬೇಡಿ ಎದುರಿಸಿದ್ರೆ ಎದುರಿಸ್ತಾರೆ ಅಂತೇಳಿ ನಾನು ಇದ್ದೀನಿ ಅಂತ ಅಂದರೆ ಈಗ ನಿಮಗೆ ಎಷ್ಟು ಸಪೋರ್ಟ್ ಆಗಿ ನಿಂತು ನೀವು ಈ ಚೇರ್ನ ಗಟ್ಟಿಯಾಗಿ ಮಾಡ್ತಾ ಇದ್ದಾರೆ ಅವರು ಆ ರೀತಿ ಏನಿಲ್ಲಪ್ಪ ನಾನು ಸಪೋರ್ಟ್ ಏನಿಲ್ಲ ನನಗೆ ಅವರು ಅಲ್ಲ ಸರ್ ಈಗ ಮಧು ಕುಮಾರ್ ಅನ್ನೋರು ಅವ್ರ ಹೆಸರು ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ವೆಂಕಟೇಶ್ ಇದು ಈ ಪ್ರಕರಣವನ್ನು ನೋಡ್ತಾ ಇದ್ದಾರೆ ಮೇಲ್ನೋಟಕ್ಕೆ ಇವರು ಸ್ಕ್ಯಾಮ್ ಮಾಡ್ತದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಇಲ್ಲಿ ರಂಗನಾಥ್ ಅವರು ಹೇಳ್ತಾ ಇದ್ದಾರೆ ನನಗೆ ಯಾರು ಗೊತ್ತಿಲ್ಲ ಅಂತ ಮತ್ತೆ ಅವರ ಹೆಸರನ್ನು ಯೂಸ್ ಮಾಡ್ಕೋತಿದ್ರಂತಲ್ವಾ ಇವರು ಯಾಕೆ ಪೊಲೀಸರು ಕಂಪ್ಲೇಂಟ್ ಕೊಡಲಿಲ್ವಂತೆ ಇವರು ಶಾಮೀಲ್ ಆಗಿದ್ದಾರಾ ಇವ್ರ ಪರ್ಸೆಂಟೇಜ್ ಎಷ್ಟಾಗಾದ್ರೆ ಮಹೇಶ್ ಏನಂತ ಹೇಳಿದ್ರೆ ಇದು ಮೈಸೂರಿನ ಕೆ ಪಿ ಟಿ ಸಿಎಲ್ ಆಗಿರುವಂತಹ ಹಗರಣಗಳ ಒಂದು ಸರಮಾಲೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕಂತ ಹೇಳಿದ್ರೆ ಅಮಾಯಕ ಜನರನ್ನ ಯಾಮರ್ಸಿ ಅವರಿಗೆ ಕೆ ಪಿ ಟಿ ಸಿಎಲ್ ನಲ್ಲಿ ಸರ್ಕಾರಿ ಉದ್ಯೋಗವನ್ನ ಕೊಡಿಸ್ತೀವಿ ಅಂತ ಹೇಳಿ ಅವರಿಂದ ಲಕ್ಷ ಲಕ್ಷ ಹಣವನ್ನು ಪಡೆದಂತಹ ಪ್ರಕರಣ ಇದು. ಸೊ ಈ ಪ್ರಕರಣದ ಪ್ರಮುಖ ಆರೋಪಿಗಳಂತ ಹೇಳಿದ್ರೆ ಮಧು ಕುಮಾರ್ ಅಂತ ಹೇಳಿ ಮೈಸೂರಿನ ಒಂದು ಜೆ ಪಿ ನಗರ ನಿವಾಸಿ ಆಗಿರುವಂತಹ ಮಧು ಕುಮಾರ್ ಹಾಗೆ ಒಂದು ಕೆ ಆರ್ ನಗರದ ಶಶಿಕುಮಾರ್ ಅಂತ ಹೇಳಿ. ಸೊ ಈ ಇಬ್ರು ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಅಮಾಯಕ ಜನರನ್ನ ವಂಚಿಸಿ ಲಕ್ಷ ಲಕ್ಷ ಹಣವನ್ನ ಪೀಕಿ ಈಗ ಅವರ
ಮಕ್ಮಲ್ ಟೋಪಿಯನ್ನ ಹಾಕಿ ಈಗ ಯಾಮಾರಿಸಿ ಆರಾಮಾಗಿ ಇರುವಂತಹದ್ದು. ಸೊ ಇವರಿಗೆ ಎಲ್ಲ ಸಾಥ್ ಕೊಟ್ಟಂತದ್ದು ಮೈಸೂರಿನ ಕೆಪಿಟಿಸಿಎಲ್ನ ಲೆಕ್ಕ ವಿಭಾಗದ ಅಧಿಕಾರಿಯಾಗಿರುವಂತಹ ರಂಗನಾಥ್. ಈ ರಂಗನಾಥ್ ಅಂತ ಹೇಳಿದ್ರೆ ಈತ ಕಚೇರಿಯಲ್ಲಿ ಕೆಲಸ ಮಾಡುವಂತಹ ವೇಳೆಯಲ್ಲಿ ಬರುವಂತಹ ಒಂದು ಕಾಂಟ್ರಾಕ್ಟ್ ಗಳೇನಿರ್ತಾರೆ ಅವರಿಗೆ ತನ್ನ ಚೇಂಬರ್ ಅನ್ನ ಬಿಟ್ಕೊಟ್ಟು ಈತ ಹೊರಗಡೆ ಹೋಗಿರ್ತಾನೆ ಅಂತ ಹೇಳಿದ್ರೆ, ಯಾರಿಗೆ ಒಂದು ಈ ಒಂದು ಕೆಲಸದ ಆಫರ್ ಅನ್ನ ನೀಡಿ ಹಣವನ್ನ ಪಡೆದುಕೊಂಡಿರ್ತಾರೆ, ಸೊ ಅಂತವ್ರಿಗೆ ಒಂದು ಚೇಂಬರ್ ಅನ್ನ ಪರಿಚಯ ಮಾಡ್ಕೊಡುವಂತದ್ದು. ಆಫೀಸ್ ನೀವು ಕೆಲಸ ಮಾಡಬೇಕಾಗಿರುವಂತಹ ಜಾಗ ಇದೆ, ಸೊ ಇಲ್ಲೇ ಪ್ರತಿನಿತ್ಯ ಬಂದು ನೀವು ಕೆಲಸವನ್ನ ಮಾಡಬೇಕಾಗುತ್ತೆ, ಹಾಗಾಗಿ ಇಲ್ಲಿರುವಂತಹ ಸ್ಟಾಫ್ ಏನಿದ್ದಾರೆ ಇವರೇ ಇಲ್ಲಿರುವಂತಹವ್ರು ಅಂತ ಹೇಳಿ ಒಂದು ಆಫರ್ ಲೆಟರ್ ಅನ್ನ ಕೊಡುವಂತಹ ಸಂದರ್ಭದಲ್ಲಿ ಈ ಕಚೇರಿಯನ್ನು ಕೂಡ ಅವರಿಗೆ ಪರಿಚಯವನ್ನು ಮಾಡಿಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಈ ಅದೇ ವೇಳೆಯಲ್ಲಿ ರಂಗನಾಥ್ ಕೂಡ ಹೊರಗಡೆ ಹೋಗಿರ್ತಾನೆ. ಸೊ ಈ ಎಲ್ಲಾ ಪ್ರಕರಣಗಳು ಆದ ನಂತರ ಈತನಿಗೆ ಕೂಡ ಗೊತ್ತಾಗಿರುತ್ತೆ ವಿಷಯ ಅಂತ ಹೇಳಿದ್ರೆ, ಏನು ಒಂದು ವ್ಯಕ್ತಿಯಿಂದ ಇಷ್ಟು ಲಕ್ಷ ಅಂದ್ರೆ, ಈಗ ಏನು ವಂಚನೆಗೊಳಗಾಗಿರುವಂತಹ ಒಂದು ವ್ಯಕ್ತಿ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರಿಂದ ಸುಮಾರು 28 ಲಕ್ಷ ರೂಪಾಯಿ ಹಣವನ್ನ ಪಡೆದಿರುವಂತಹ ಶಶಿಕುಮಾರ್ ಮತ್ತೆ ರಂಗನಾಥ್, ಶಶಿಕುಮಾರ್ ಹಾಗೂ ಮಧುಕುಮಾರ್ ಏನಿದ್ದಾರೆ ಈ ಇಬ್ರು ಕೂಡ ಆತನಿಗೆ. ಸೊ ಈ ಇವತ್ತಿಗೆ ಏನು ಒಂದು ಲೆಟರ್ ಆಫರ್ ಲೆಟರ್ ಅನ್ನ ಕೊಟ್ಟಿದ್ದಾರೆ, ಸೊ ಈ ಆಫರ್ ಲೆಟರ್ ಕೂಡ ಬೇರೆ ಎಲ್ಲೋ ಸೈಬರ್ ಸೆಂಟರ್ ಇಂದನೋ ಅಥವಾ ಜೆರಾಕ್ಸ್ ಅಂಗಡಿಯಿಂದ ಹೋಗಿರುವಂತದ್ದಲ್ಲ, ಬದಲಿಗೆ ಬೆಂಗಳೂರಿನ ಶಕ್ತಿ ಭವನ ಕೆಪಿಟಿಸಿಎಲ್ನ ಒಂದು ಕಾವೇರಿ ಭವನ ಏನಿದೆ, ಸೊ ಈ ಒಂದು ಕೇಂದ್ರ ಕಚೇರಿಯಿಂದನೇ ಒಂದು ಆಫರ್ ಲೆಟರ್ ಹೋಗಿರುವಂತದ್ದು. ಆ ಆಫರ್ ಲೆಟರ್ ನ ಮೇಲೆ ಕೂಡ ಗವರ್ನಮೆಂಟ್ ಸೀಲ್ ಏನಿದೆ ಅದು ಕೂಡ ಮುದ್ರಿಕೆ ಆಗಿರುವಂತದ್ದು. ಸೊ ಈ ಒಂದು ಪೋಸ್ಟ್ ಆಫೀಸ್ ನಿಂದ ಹೋಗಿರುವಂತಹ ಲೆಟರ್ ಕೂಡ ಬೆಂಗಳೂರಿನ ಒಂದು ಅಡ್ರೆಸ್ ಇರುವಂತದ್ದು. ಸೊ ಆ ವ್ಯಕ್ತಿಗೆ, ಆ ಒಂದು ಯುವತಿ ಏನಿದ್ದಾಳೆ, ಆ ಯುವತಿಗೆ ಕೆಲಸದ ಆಫರ್ ಅನ್ನು ಕೊಟ್ಟು ಆಕೆಯನ್ನ ಕರೆಸಿಕೊಂಡು ಅದೇ ಒಂದು ಮೈಸೂರಿನ ಕೆಪಿಟಿಸಿಎಲ್ ಆಫೀಸ್ ಅಲ್ಲಿ ಕೊಟ್ಟಿರುವಂತದ್ದು. ಆ ಸಂದರ್ಭದಲ್ಲಿ ಶಶಿಕುಮಾರ್ ಏನಿರ್ತಾನೆ ಈಕೆಯನ್ನ ಕರೆದುಕೊಂಡು ಬಂದು ಆ ಒಂದು ಕಚೇರಿಯಲ್ಲಿ ಆಕೆಗೆ ಲೆಟರ್ ಅನ್ನ ಕೊಟ್ಟಿದ್ದಾನೆ. ಲೆಟರ್ ಅನ್ನ ಕೊಟ್ಟ ನಂತರ ಸೊ ಅಲ್ಲಿಂದ ಆತ ಎಸ್ಕೇಪ್ ಆಗ್ತಾನೆ ಅಂತ ಹೇಳಿದ್ರೆ ಆಕೆಯನ್ನ ಕರ್ಕೊಂಡು ಹೋಗ್ತಾನೆ. ಸೊ ಅಂತ ಹೇಳಿದ್ರೆ ಇನ್ನು 2 ತಿಂಗಳ ನಂತರ ನೀವು ಕೆಲಸಕ್ಕೆ ಅಪಾಯಿಂಟ್ ಆಗ್ತಾ ಇದೆ, ನಿಮ್ಗೆ ಸಂಬಳ ಬರುತ್ತೆ, ನೀವು ಅದನ್ನ ಪಡೆದುಕೊಳ್ಬಹುದು ಅಂತ ಹೇಳಿ ಆಕೆಗೆ ಆಫರ್ ಲೆಟರ್, ಐಡಿ ಕಾರ್ಡ್ ಸೇರಿದಂತೆ ಸರ್ಕಾರಿಯ ಎಲ್ಲಾ ವಿಚಾರಗಳನ್ನು ಕೂಡ ಕೊಡ್ತಾನೆ. ಸೊ ಇದನ್ನೆಲ್ಲ ಪಡೆದುಕೊಂಡು ಆಕೆ ಅಲ್ಲೇ ಒಂದು ಮೈಸೂರಿನಲ್ಲಿರುವಂತಹ ಒಂದು PG ಕೂಡ ಉಳಿದುಕೊಳ್ತಾಳೆ. ಸೊ ಇದಕ್ಕೂ ಕೂಡ ಸುಮಾರು 5 ತಿಂಗಳ ಕಾಲ ಹೀಗೆ ಆಕೆ ಜೀವನವನ್ನ ಮಾಡ್ತಾ ಇರ್ತಾಳೆ. ಅಂದ್ರೆ ವಿದ್ಯಾಭ್ಯಾಸದ ಜೊತೆಗೆ ಕೆಲಸಕ್ಕೆ ಹೋಗ್ಬಹುದು ಅನ್ನೋ ಒಂದು ಮಹದಾಸೆಯಿಂದ 28 ಲಕ್ಷ ರೂಪಾಯಿಯನ್ನ ಕೊಟ್ಟು ಆಕೆ PG ಉಳಿದುಕೊಂಡಿರ್ತಾಳೆ. ಸೊ 2-3 ಬಾರಿ ಹೋಗಿ ಕಚೇರಿಯಲ್ಲಿ ಕೇಳಿದಂತ ವೇಳೆಯಲ್ಲಿ, ಸೊ ಸಾಹೇಬರು ಕೆಲಸದಲ್ಲಿದ್ದಾರೆ, ನಿಮ್ಗೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ನಿಮ್ಮನ್ನ ಕರೀತಾರೆ ಅಂತ ವೆಯ್ಟ್ ಮಾಡಿ ಅಂತ ಹೇಳಿ ಹೇಳ್ತಾರೆ. ಸೊ ಇಷ್ಟೆಲ್ಲ ಆದ್ರೂ ಕೂಡ ಆಕೆಗೆ ಎಲ್ಲೋ ಒಂದ್ ಕಡೆ ಯಾವ್ದೇ ರೀತಿಯಾದಂತಹ ತಾನು ಮೋಸ ಹೋಗಿದ್ದೀನಿ ಅನ್ನೋದು ಕೂಡ ನಿಧಾನಕ್ಕೆ ಅರಿವಾಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ರಾಜ್ ನ್ಯೂಸ್ ಟೀಮ್ ಅನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಇಂತಹ ಭ್ರಷ್ಟರ ಒಂದು ಮುಖವನ್ನ ಬಯಲು ಮಾಡಬೇಕು ಅಂತ ಹೇಳಿ ಏನು ಒಂದು ರಾಜ್ ನ್ಯೂಸ್ ಟೀಮ್ ಕೂಡ ಮೈಸೂರಿನತ್ತ ಪ್ರಯಾಣ ಬೆಳೆಸುತ್ತೆ. ಪ್ರಯಾಣ ಬೆಳೆಸಿದಂತ ವೇಳೆಯಲ್ಲಿ ಆಕೆ ಎಳೆಯಾಗಿ ಹೇಗೆ ಮತ್ತೆ ಮೋಸಕ್ಕೆ ಒಳಗಾದ್ಲು, ಸೊ ಯಾವ ರೀತಿ ಹಣವನ್ನ ಕೊಟ್ಟರು, ಯಾವ ರೀತಿ ಈಕೆಯನ್ನ ವಂಚನೆ ಮಾಡಿ ಬಯಲು ಮಾಡಿದ್ರು ಅಂತ ಹೇಳೋದ್ರ ಬಗ್ಗೆ ಎಳೆಯಾಗಿ ಹೇಳ್ತಾ ಹೋಗ್ತಾರೆ. ನಾವು ನೇರವಾಗಿ ಒಂದು KPTCL ಕಚೇರಿಗೆ ಭೇಟಿ ಕೊಟ್ಟಂತ ವೇಳೆಯಲ್ಲಿ, ಸೊ 8 ತಾರೀಕು ಫೆಬ್ರವರಿ 8 ತಾರೀಕು ನಾವು ಆ ಒಂದು ಕೇಂದ್ರ ಕಚೇರಿಗೆ ಅಂದ್ರೆ KPTCL ಕಚೇರಿಗೆ ಹೋಗ್ತೇವೆ. ಅದೇ ವೇಳೆಯಲ್ಲಿ ರಂಗನಾಥ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಲೆಕ್ಕಾಧಿಕಾರಿ ಕೂಡ ಅಲ್ಲೇ ಇರ್ತಾನೆ. ಸೊ ಆ ಸಂದರ್ಭದಲ್ಲಿ ಆತನನ್ನ ನಾವು ನೇರವಾಗಿ ಹೋಗಿ ಕೇಳಿದಂತ ವೇಳೆಯಲ್ಲಿ ಮೊದಲಿಗೆ ಆತ ಆತಂಕಗೊಳ್ತಾನೆ, ಗಾಬರಿ ಆಗ್ತಾನೆ. ತದನಂತರ ಹೇಳುವಂತದ್ದು ಇದರಲ್ಲಿ ಯಾವುದೇ ರೀತಿಯಾದಂತ ನನ್ನ ಶಾಮಿಲ್ ಇಲ್ಲ ಅಂತ ಹೇಳಿ ಅಂತೇಳಿದ್ರೆ, ಯಾರ ಒಂದು ಶಶಿಕುಮಾರ್ ಅಂತ ಹೇಳಿ ರಂಗನಾಥ್ ಅಂತ ಹೆಸರನ್ನ ಹೇಳಿ, ಸೊ ಆಕೆ ಶಶಿಕುಮಾರ್ ಏನಿದ್ದಾನೆ ತಾನು ರಂಗನಾಥ್ ಅಂತಾನೆ ಹೇಳಿ ಆಕೆಯನ್ನ ಪರಿಚಯ ಮಾಡ್ಕೊಂಡಿರ್ತಾನೆ. ಸೊ ಲೆಟರ್ ಅನ್ನು ಕೂಡ ರಂಗನಾಥ ಅಂತಾನೆ ಕೊಟ್ಟಿರ್ತಾನೆ, ಅಂದ್ರೆ ಅದೇ ಕಚೇರಿಯಲ್ಲಿ ಕೂಡ ರಂಗನಾಥ ನನಗೆ ಕೊಟ್ಟಿದ್ದಾನೆ ಅಂತ ಹೇಳಿ ಆಕೆ ಹೇಳ್ತಾಳೆ. ಆ ಸಂದರ್ಭದಲ್ಲಿ ರಂಗನಾಥನನ್ನ ವಿಚಾರಣೆ ಮಾಡಿದಂತ ವೇಳೆಯಲ್ಲಿ ನಾವು, ಸೊ ಆತನನ್ನ ರಿಯಾಕ್ಷನ್ ಕೇಳಿದಂತ ವೇಳೆಯಲ್ಲಿ ಅದೇ ಶಶಿಕುಮಾರ್ಗೆ ಕರೆಯನ್ನ ಮಾಡ್ತಾನೆ. ಆ ಶಶಿಕುಮಾರ್ ಕೂಡ ಫೋನ್ ಅಲ್ಲಿ ಹೇಳುವಂತದ್ದು ಅಂತ ಹೇಳಿದ್ರೆ, ಇಂಥವು ತುಂಬಾ ಜನ ನಾವು ಮೊದಲಿಗೆ ಬಂದಂತ ಒಂದು ಪ್ರಕರಣ ಇದೆ, ಅದರ ಹಣವನ್ನು ಕೊಡೋದಕ್ಕೆ ಒಪ್ಕೊಂಡಿದೀವಿ, ಅದ್ಯಾವ್ದು ಇಲ್ಲ, ಮತ್ತೆ ಇದ್ಯಾವ ಪ್ರಕರಣ ಅಂತ ಹೇಳ್ತಾನೆ. ಸೊ ಆ ಹುಡುಗಿಯ ಹೆಸರನ್ನ ಹೇಳಿದಂತ ಟೈಮ್ನಲ್ಲಿ ಟೈಮ್ ಅನ್ನ ತೆಗೆದುಕೊಳ್ಳಿ ಕೊಡೋಣ, ಆದ್ರೆ ಹೆದರ್ಸೋರು ಇರ್ತಾರೆ, ಹೆದರ್ಕೋಬೇಡಿ ನಾನು ಇದ್ದೀನಿ ಅಂತ ಹೇಳಿ ಆತನಿಗೆ ಧೈರ್ಯವನ್ನ ಕೂಡ ಈತ ಹೇಳ್ತಾನೆ ಅಂತ ಹೇಳಿದ್ರೆ, ಇವ್ರು ಎಷ್ಟು ಮಟ್ಟಿಗೆ ಬಂಡ ಧೈರ್ಯ ಇದೆ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಕಾನೂನಿನ ಭಯವೇ ಇಲ್ಲ. ಸೊ ಈ ನೆಲೆಯಲ್ಲಿ ಆತ ನಾವು ವಿಚಾರಣೆ ಮಾಡಿದಂತ ವೇಳೆಯಲ್ಲಿ ಕೂಡ ಆತ ಹೇಳುವಂತದ್ದು, ಸೊ ಇದಕ್ಕೂ ನಮಗೆ ಸಂಬಂಧ ಇಲ್ಲ ಅಂತ ಹೇಳಿ, ಆದ್ರೆ ಪಿನ್ ಟು ಪಿನ್ ದಾಖಲಾತಿಗಳನ್ನು ಕೂಡ ರಾಜ್ ನ್ಯೂಸ್ ಕೂಡ ಬಿಚ್ಚಿಡ್ತಾ ಇದೆ. ಈ ಒಂದು ಲೆಕ್ಕಾಧಿಕಾರಿ ರಂಗನಾಥ್ ಏನಿದ್ದಾನೆ ಇದಕ್ಕೆ ಪ್ರಮುಖ ರೂವಾರಿ ಅಂತ ಹೇಳಿ. ಸೊ ಇನ್ನಷ್ಟು ಈ ಒಂದು ವ್ಯಕ್ತಿಗಳ ಮುಖವನ್ನ ಬಯಲು ಮಾಡಬಂದ್ರೆ ಮುಖಗಳ ಏನಿದೆ ಈತ ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ದಾರೆ. ಸೊ ಅದನ್ನ ಎಳೆಯಾಗಿ ರಾಜ್ ನ್ಯೂಸ್ ಕೂಡ ಬಿಚ್ಚಿರ್ತಿರುವಂತದ್ದು ಮಹೇಶ್. ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗಾಗಿ.